ಋಷಿಗಳಿಗೂ ಎಲ್ಲ ಮುನಿಗಳಿಗೂ ಎಲ್ಲ ದೇವತೆಗಳಿಗೂ ಅಂತರ್ಗತ ಆಚಾರ್ಯ ಮಧ್ವರಿಗೂ ಕೃಷ್ಣ ವೇದಿವ್ಯಾಸರಿಗೂ ನಮಸ್ಕಾರ ಹೇಳಿ ಈ ಒಂದು 16 ದಿವಸ ಮಧ್ವ ನವಮಿ ತನಕ ಆಚಾರ್ಯ ಚರಿತ್ರೆಯನ್ನು ಹೇಳಲಿಕ್ಕೆ ನಾವೆಲ್ಲ ಕುತೂಹಲದಿಂದ ಪ್ರಯತ್ನ ಮಾಡೋಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸುಮಧ್ವ ವಿಜಯ ಆಚಾರ್ಯ ಮಧ್ವರ ಜೀವನ ಚರಿತ್ರೆಯು 1008 ಶ್ಲೋಕ ಕೊಂಡಿದೆ. ಇದರ ಗ್ರಂಥಕಾರರು ಲೇಖಕರು ಯಾರು ಅಂದರೆ ನಾರಾಯಣ ಪಂಡಿತಾಚಾರ್ಯರು. ಅವರು ಆಚಾರ್ಯರ ಸಮಕಾಲೀನರು, ಆಚಾರ್ಯನ ಕಣ್ಣಿಂದ ಕಂಡವರು. ಅವರು ತಂದೆಯು ತ್ರಿವಿಕ್ರಮ ಪಂಡಿತಾಚಾರ್ಯರು. ಆಚಾರ್ಯರ ಜೊತೆಗೆ ತರ್ಕ ಮಾಡಿ ಆಚಾರ್ಯರ ಶಿಷ್ಯರಾದರು. ಇಂಥ ತ್ರಿವಿಕ್ರಮ ಪಂಡಿತಾಚಾರ್ಯರ ಮಗನಾದ ನಾರಾಯಣ ಪಂಡಿತಾಚಾರ್ಯರು ಆಚಾರ್ಯರ ಚರಿತ್ರೆಯನ್ನು 1008 ಶ್ಲೋಕದಲ್ಲಿ ವರ್ಣಿಸಿದ್ದಾರೆ ಸುಮಧ್ವ ವಿಜಯದಲ್ಲಿ. ಇದರಲ್ಲಿ ಪಂಡಿತಾಚಾರ್ಯರು ನಮ್ಮೆಲ್ಲರಿಗೂ ತಿಳಿಸ್ತಾರೆ, ಬರೀ 1008 ಶ್ಲೋಕ ಮಾತ್ರ ಆಚಾರ್ಯರ ಜೀವನ ಚರಿತ್ರೆವಲ್ಲ, ಆಚಾರ್ಯರ ಚರಿತ್ರೆ ತುಂಬ ವಿಶಾಲವಾದದ್ದು. ಅದು ಅನಂತ ಕೋಟಿ ವೇದಗಳಲ್ಲಿ ಹೇಳಲ್ಪಟ್ಟಿದೆ. ನಾನು ಕೆಲವೊಂದು ಅಂಶಗಳನ್ನು, ಯಾವುದು ನಮ್ಮಂಥ ಜನರಿಗೆ ಅರ್ಥವಾಗತ್ತೋ ಅದನ್ನೇ ಇಲ್ಲಿ ಬರಲಿಕ್ಕೆ ಹೊರಟಿದ್ದೇನೆ ಎಂಬುದನ್ನು ತಿಳಿಸ್ತಾರೆ. ಕೆಲವೊಂದು ಘಟನೆಗಳನ್ನು ಅವರು ತಂದೆಯಾದವರು ಇದನ್ನು ಜನರಿಗೆ ಹೇಳಬೇಡಪ್ಪ, ಇದು ರಹಸ್ಯ, ಇದು ಜನಗಳಿಗೆ ತಿಳಿಬಾರದು ಎಂಬೋ ಕಾರಣಕ್ಕೆ ಅದನ್ನು ನಾನು ಬರಲಿಲ್ಲ. ಮತ್ತು ಕೆಲವೊಂದು ಘಟನೆಗಳು ನನಗೆ ಮರೆತೋಯಿತು, ಮತ್ತು ಕೆಲವೊಂದು ಘಟನೆಗಳು ಮಧ್ವಾಚಾರ್ಯರು ನಮಗೆ ತಿಳಿಸಿಕೊಟ್ಟಿಲ್ಲ. ಇಂಥ ಒಂದು ಹಿನ್ನೆಲೆಯಲ್ಲಿ ನಾನು ಈ ಗ್ರಂಥವನ್ನು ಬರಿತೇನೆ ಅಂತ ಹೇಳುತ್ತಾ ಗ್ರಂಥದ ಪ್ರಾರಂಭದಲ್ಲಿ ಅವರು ನಮಸ್ಕಾರವನ್ನು ಮಾಡುತ್ತಾರೆ ಪರಮಾತ್ಮನಿಗೆ, ವೇದವ್ಯಾಸ ದೇವರಿಗೆ, ಆಚಾರ್ಯ ಮಧ್ವರಿಗೆ, ತಮ್ಮ ತಂದೆಯಾದ ತ್ರಿವಿಕ್ರಮ ಪಂಡಿತಾಚಾರ್ಯರಿಗೆ, ಎಲ್ಲರಿಗೂ ಅವರು ನಮಸ್ಕಾರವನ್ನು ಮಾಡುತ್ತಾರೆ. ಇದರಿಂದ ಅವರು ನಮಗೆ ಏನು ಹೇಳುತ್ತಾರೆಂದರೆ, ನಾವು ಪ್ರತಿನಿತ್ಯವೂ ದೊಡ್ಡವರಿಗೆ ಹಿರಿಯರಿಗೆ ನಮಸ್ಕಾರ ಮಾಡಬೇಕು, ಇದು ಮೊದಲನೇ ಸಂಸ್ಕಾರ ನಾವು ಕಲಿಬೇಕಾಗಿದ್ದದ್ದು. ಮತ್ತು ಆಚಾರ್ಯರ ಚರಿತ್ರೆಯನ್ನು ಬರೆಯೋ ಉದ್ದೇಶವೇನು ಎಂಬುದನ್ನು ಶ್ಲೋಕದಲ್ಲಿ ತಿಳಿಸ್ತಾರೆ. ಏನು ಅಂದರೆ, ಆಚಾರ್ಯರ ಚರಿತ್ರೆಯನ್ನು ಓದಿದರೆ ನಮಗೆ ಅಂತಃಕರಣ ಅರ್ಥಾತ್ ಮನಸ್ಸು ಶುದ್ಧವಾಗತ್ತೆ. ನಮ್ಮ ಮನಸ್ಸು ಶುದ್ಧಿ ಆಯಿತಂದರೆ ನಮಗೆ ಒಳ್ಳೆ ವಿಚಾರ ಒಳಗೆ ಬರುತ್ತೆ, ಮತ್ತು ಒಳ್ಳೆ ವಿಚಾರ ಬಂದರೆ ನಮಗೆ ಗುರುಗಳಲ್ಲಿ ಭಕ್ತಿ ಹುಟ್ಟತ್ತೆ. ಗುರುಗಳಲ್ಲಿ ಭಕ್ತಿ ಹುಟ್ಟಿದರೆ ದೇವರಲ್ಲಿ, ಮುಕುಂದನಲ್ಲಿ ಭಕ್ತಿ ಹುಟ್ಟತ್ತೆ ಎಂಬುದನ್ನು ತಿಳಿಸಿಕೊಡ್ತಾರೆ. ಮತ್ತು ಅವರು ತಮ್ಮ ವಿನಯವನ್ನು ತೋರಿಸ್ತಾರೆ. ಯಾವ ಥರ ಅಂದರೆ, ನನಗೆ ಘಟನೆಗಳು ನಾನು ಕ್ರಮದಿಂದ ಹೇಳಬಲ್ಲೆ, ಕೆಲವೊಂದು ಘಟನೆಗಳು ಮುಂದೆ ಹೇಳಬಹುದು, ಕೆಲವೊಂದು ಘಟನೆಗಳು ಹಿಂದೆ ಹೇಳಬಹುದು, ಕ್ರಮವನ್ನು ಮುಂದೆ ಹಿಂದೆ ಮಾರಿಸಿ ಹೇಳಬಹುದು. ಆದರೆ ಆಚಾರ್ಯರ ಜೀವನದ ಪ್ರತಿಯೊಂದು ಘಟನೆಯು ರತ್ನದಂತೆ, ರತ್ನ
ಒಂದು ಹಾರದಲ್ಲಿ ಎಲ್ಲಿಯೇ ಇದ್ದರೂ ಅದಕ್ಕಿಂತ ಏನು ಒಂದು ಮೌಲ್ಯ ಇದವೋ ಅದರ ಮೌಲ್ಯ ಕಡಿಮೆ ಆಗೋದಿಲ್ಲ. ಆ ಥರ ಆಚಾರ್ಯರ ಜೀವನದ ಘಟನೆಯು ಮುಂಚೆ ಹಿಂಚೆ ಆದರೂ ಅದರ ಮೌಲ್ಯ ಕಡಿಮೆ ಆಗೋದಿಲ್ಲ. ಇದು ನನ್ನ ಒಂದು ಜ್ಞಾನದ ಕೊರತೆಯಿಂದ ಇಂಥ ಮರಿ ಮಾಡ್ತೇನೆ, ದೊಡ್ಡವರು ನನ್ನ ಇದಕ್ಕೆ ಕ್ಷಮಿಸಬೇಕು ಅಂತ ಅವರು ಬೇಡಿಕೊಂಡು ಮುಂದೆ ಮಧ್ವಾಚಾರ್ಯರ ಪೂರ್ವದ ಎರಡು ಅವತಾರ ಬಗ್ಗೆ ತಿಳಿಸ್ತಾರೆ. ಮೊದಲ ಅವತಾರದಲ್ಲಿ ಹನುಮಂತ ದೇವರು ರಾಮಾಯಣದಲ್ಲಿ ರಾಮ ಮತ್ತು ಸೀತೆ ಇವರು ಇಬ್ಬರನ್ನು ಸೇರಿಸುತ್ತಾರೆ. ರಾಮ ಕೊಟ್ಟ ಉಂಗರವನ್ನು ಸೀತೆಗೆ ತಲುಪಿಸಿ ಮತ್ತು ಸೀತೆ ಕೊಟ್ಟ ಚೂಡಾಮಣಿಯನ್ನು ರಾಮದೇವರಿಗೆ ತಲುಪಿಸಿ ರಾಮ ಮತ್ತು ಸೀತೆ ಇವರು ಇಬ್ಬರನ್ನು ಒಂದು ಮಾಡುತ್ತಾರೆ ಹನುಮಂತ ಅವತಾರದಲ್ಲಿ. ಮತ್ತು ಎರಡನೇ ಅವತಾರವಾದ ಭೀಮಸೇನ ಅವತಾರದಲ್ಲಿ ಏನು ಮಾಡ್ತಾರೆ ಅಂದರೆ, ಭೀಮಸೇನ ದೇವರು ಚಿಕ್ಕ ಕೂಸಾಗಿ ಇರೋ ವೇಳೆಗೆ ಕುಂತಿಯ ಕೈಯಿಂದ ಜಾರಿ ಕೆಳಗೆ ಪರ್ವತದಲ್ಲಿ ಭೀಮಸೇನ ದೇವರು ಮಗು ಪರ್ವತದಲ್ಲಿ ಬೀಳ್ತಾರೆ. ನಾವು ಯಾರಾದರೂ ಪರ್ವತದಲ್ಲಿ ಬಿದ್ದರೆ ನಮಗೆ ಪೆಟ್ಟು ಏಟು ಬೀಳತ್ತೆ, ಆದರೆ ಭೀಮಸೇನ ದೇವರು ಬಿದ್ದದಲ್ಲಿ ಪರ್ವತ ಪುಡಿ ಪುಡಿ ಆಯಿತು, 100 ಪುಡಿ ಆಯಿತು ಅಂತ ತಿಳಿಸ್ತಾರೆ. ಇದಕ್ಕೆ ಒಂದು ಪುರಾಣ ಕಥೆಯನ್ನು ಹೇಳುತ್ತಾರೆ ಪಂಡಿತಾಚಾರ್ಯರು. ಮುಂಚೆ ಪರ್ವತಗಳೆಲ್ಲ ಹಾರತಾ ಇತ್ತಂತೆ, ಪರ್ವತಗಳಿಗೆ ರೆಕ್ಕೆ ಇತ್ತಂತೆ. ಆವಾಗ ಪರ್ವತಗಳು ಹಾರತಾ ಇರೋವಳಿಗೆ ಇಂದ್ರದೇವರು ಏನು ಮಾಡಿದರು ಅಂದರೆ, ತಮ್ಮ ವಜ್ರಾಯುಧನ ಇಟ್ಟು ಆ ಪರ್ವತಗಳ ರೆಕ್ಕೆಯನ್ನು ಕತ್ತರಿಸಿದರು. ಆದರೆ ಇಲ್ಲಿ ಚಿಕ್ಕ ಮಗುವಾದ ಭೀಮಸೇನ ದೇವರು ಯಾವುದೇ ಆಯುಧ ಇಲ್ಲದೆ ಮಗುವಾಗಿ ಇರೋವಳಿಗೆ ಪರ್ವತಗಳನ್ನೇ ಪುಡಿ ಪುಡಿ ಮಾಡಿದರು ಅಂತ ತಿಳಿಸ್ತಾ, ಭೀಮಸೇನ ದೇವರು ಇಂದ್ರದೇವರಕ್ಕಿಂತಲೂ ದೊಡ್ಡವರು ಎಂಬುದನ್ನು ತಿಳಿಸಿಕೊಡ್ತಾರೆ. ಮತ್ತು ಭೀಮಸೇನ ದೇವರಿಗೆ ವಿಷ ಕೊಟ್ಟದ್ದು ಮತ್ತು ಅವರಿನ ಸಮುದ್ರದಲ್ಲಿ ಕೆಳಗೆ ಬಿಸಾಕಿದ್ದು ಮತ್ತು ಅವ್ರ ಮೇಲೆ ಸರ್ಪಗಳನ್ನು ಬಿಟ್ಟದ್ದು, ಈ ಥರ ಕೌರವರು ಮಾಡಿದ ಅನೇಕ ಇದನ್ನು ತಿಳಿಸ್ತಾರೆ. ಆದರೆ ಇದು ಯಾವುದಕ್ಕೂ ಭೀಮಸೇನ ದೇವರ ಮೇಲೆ ಪ್ರಭಾವ ಆಗಲಿಲ್ಲ, ಯಾಕಂದರೆ ಅವರಿಗೆ ಭಗವಂತನ ಅನುಗ್ರಹ ಸದಾಗಿತ್ತು ಅಂತ ತಿಳಿಸ್ತಾರೆ. ಮತ್ತು ಭೀಮಸೇನ ದೇವರು ಎಲ್ಲ ಕೌರವರನ್ನು ಕೊಂದರು, ಸಂಹಾರ ಮಾಡಿದರು. ಕೃಷ್ಣನ ಅನುಗ್ರಹದಿಂದ, ಕೃಷ್ಣನ ಆಜ್ಞೆ ಅನುಸಾರ ಎಲ್ಲ ಕೌರವರನ್ನು ಭೀಮಸೇನ ದೇವರು ಸಂಹಾರ ಮಾಡಿದರು ಅಂತ ತಿಳಿಸಿಕೊಡ್ತಾ, ಮತ್ತೆ ಮೂರನೇ ಅವತಾರವಾಗ ಮಧ್ವಾಚಾರ್ಯರ ಅವತಾರ ಯಾಕೆ ಬಂತು ಎಂಬುದನ್ನು ತಿಳಿಸಿಕೊಡ್ತಾರೆ. ಭೀಮಸೇನ ದೇವರತ್ರ ಪೆಟ್ಟು ತಗೊಂಡು ಸೋತ ಎಲ್ಲ ರಾಕ್ಷಸರು ದೈತ್ಯರು ಕೂಡಿ ಒಂದು ಆಲೋಚನೆ ಮಾಡ್ತಾರೆ. ಏನಂದ್ರೆ, ನಾವು ಶಾರೀರಿಕ ಬಲದಿಂದ ಭೀಮನನ್ನು ಗೆಲ್ಲಲಿಕ್ಕೆ ಸಾಧ್ಯವಲ್ಲ, ಅದರಿಂದ ನಾವು ಬೌದ್ಧಿಕ ಬಲದಿಂದ ಹ್ಯಾಂಗಾರ ಗೆಲ್ಲಬೇಕು ಎಂಬ ಒಂದು ಉದ್ದೇಶದಲ್ಲಿ ಏನು ಮಾಡ್ತಾರೆ ಅಂದರೆ, ಮಹಾಭಾರತ ನಡೆದ ದ್ವಾಪರ ಯುಗದಲ್ಲಿ ಈ ಥರ ಸೋತ ದೈತ್ಯರು ಕಲಿಯುಗದಲ್ಲಿ ಬೌದ್ಧಿಕ ಪ್ರಹಾರ ಮಾಡಲಿಕ್ಕೋಸ್ಕರ ಅವರು ವೇದಕ್ಕೆ ಅಪಾರ್ಥ ಹೇಳಿ ಯಾವ ವೇದವು ಭಗವಂತನ ಹಿರಿಮೆಯನ್ನು ಹೇಳುತ್ತೋ ಆ ವೇದಗಳನ್ನೇ ಇಟ್ಟುಕೊಂಡು ಭಗವಂತನಿಗೆ ಗುಣವೇ ಇಲ್ಲ ಎಂಬ ಒಂದು ಅಪಾರ್ಥವನ್ನು ಪ್ರಚಾರ ಮಾಡಿದರು. ಈ ಥರ ಮಾಡಿದರೆ ಅವರು
ಭೀಮಸೇನ ದೇವರನ್ನು ಗೆಲ್ಬೋದು ಎಂಬ ಒಂದು ಉದ್ದೇಶದಲ್ಲಿ ಈ ಥರ ಮಾಡಿದರು. ಹೀಗಿರೋ ಸಮಯಕ್ಕೆ ಜನಗಳು ಇಂಥ ಒಂದು ಅಪಪ್ರಚಾರಕ್ಕೆ ಒಳಪಟ್ಟು ಅವರು ಹೇಳಿದಂತೆ ಈ ಜಗತ್ತು ಮಾಯ, ನಾವೇ ದೇವರು, ದೇವರು ಬೇರೆ ಅಲ್ಲ, ನಾವು ಬೇರೆ ಅಲ್ಲ, ನಮಗೂ ದೇವರಿಗೂ ಯಾವ ಥರದ ವ್ಯತ್ಯಾಸವಿಲ್ಲ, ನಾವೇ ದೇವರು ಎಂಬ ಒಂದು ಮನಸ್ಥಿತಿಗೆ ಜನಗಳು ಒಳಗಾದರು. ಆದರೆ ಕೆಲವು ಸಜ್ಜನರು ಮಾತ್ರ ಇದನ್ನು ಒಪ್ಪಲಿಲ್ಲ. ಅವರು ನಮಗೆ ಸರಿಯಾದ ಜ್ಞಾನ ಬರಬೇಕು ಎಂದು ಪರಮಾತ್ಮನಲ್ಲಿ ಬೇಡಿಕೊಂಡರು. ಇಂಥ ಹೊತ್ತಿಗೆ ಮಧ್ವಾಚಾರ್ಯರ ಅವತಾರವನ್ನು ಎರಡನೇ ಸರ್ಗದಲ್ಲಿ ಪಂಡಿತಾಚಾರ್ಯರು ಮುಂದುವರಿಸ್ತಾರೆ. ಮತ್ತು ಇದರಲ್ಲಿ ಮುಂದೆ ಹಿಂದೆ ಹೇಳಿದಂತೆ ಮಧ್ವಾಚಾರ್ಯರ ಹಿರಿಮೆ ಏನೆಂದರೆ ಅವರು ಸೂರ್ಯನಕ್ಕಿಂತಲೂ ತುಂಬ ಶ್ರೇಷ್ಠರು. ಯಾಕೆಂದರೆ ಸೂರ್ಯನು ಹೊರಗಿನ ಕತ್ತಲೆಯನ್ನು ಮಾತ್ರ ದೂರಗೊಳಿಸ್ತಾನೆ, ಆದರೆ ಮಧ್ವಾಚಾರ್ಯರು ನಮ್ಮ ಒಳಗಿನ ಕತ್ತಲು ಅಜ್ಞಾನವನ್ನು ಪರಿಹಾರ ಮಾಡುತ್ತಾರೆ ಎಂಬ ಒಂದು ಕಾರಣಕ್ಕೂ, ಮತ್ತು ಮಧ್ವಾಚಾರ್ಯರು ವಾಯುದೇವರ ಅವತಾರ, ವಾಯುದೇವರು ಭಗವಂತನ ಪರಮ ಭಕ್ತರು, ಆ ಕಾರಣದಿಂದ ವಾಯುದೇವರಿಗೆ ಎಲ್ಲ ಇತರ ದೇವತೆಗಳಿಗಿಂತಲೂ ಉತ್ತಮ ಸ್ಥಾನ ಎಂಬುದನ್ನು ಇಲ್ಲಿ ತಿಳಿಸಿಕೊಡ್ತಾರೆ. ಶ್ರೀ ಮಧ್ವಾಯ ನಮಃ. ಇಲ್ಲಿ ರಾಮಾಯಣದಲ್ಲಿ ರಾಮದೇವರು ಯುದ್ಧಕ್ಕೆ ಹೋದಾಗ ಚೂಡಾಮಣಿಯನ್ನ ಉಂಗುರ ಕೊಡ್ಲಿಕ್ಕೆ ಹೋದಾಗ ಗುಟ್ಟಾಗಿ ಹೇಳಿದ ಅರ್ಮನ್ ದೇವ್ ಕಾಲ ಕಿವಿಯಲ್ಲಿ, ಏನ್ ಹೇಳಿದ ಯಾರಿಗೆ ಗೊತ್ತು. ಮತ್ತೆ ಇಲ್ಲಿ ಎಲ್ಲರಿಗೂ ಅವಾರ್ಡ್ ಕೊಡ್ ಸೆರೆಮನಿಯಲ್ಲಿ ಮಣಿಮಂಜು ಮಾಲವನ್ನ ಹಾಕಿದ್ಲು ಸೀತಾದೇವಿ. ತುಂಬಾ ಟಾಪ್ ಮೋಸ್ಟ್ ಪ್ರೀತಿ ಯಾರಿಗಿದೆ ಅವಳಿಗೆ ಹಾಕು ರಾಮ ಹೇಳಿದಕ್ಕೆ ಸೀತಾ ಅವನಿಗೆ ಹಾಕಿದ್ರು. ಯಾಕೆ ಹಾಕಿದ್ರು ಯಾರಿಗೆ ಗೊತ್ತು. ಕೊನೆಯಲ್ಲಿ ರಾಮದೇವರು ಪರಂಧಾಮಕ್ಕೆ ಹೋಗುವಾಗ ಹನುಮನ್ ದೇವರು ಇಲ್ಲೇ ಕಿಷ್ಕಿಂಧೆಯಲ್ಲಿ ಕೂತಿದ್ದಾಗ ತನ್ನ ರೂಪವನ್ನೇ ಕೊಟ್ಟು ಹೋದ. ಯಾಕೆ ಕೊಟ್ಟ, ಅವ್ರಿಗೆ ಸ್ಪೆಷಲೈಸ್ಡ್ ಟ್ರೀಟ್ಮೆಂಟ್, ಯಾರಿಗೆ ಗೊತ್ತು. ಇದೆಲ್ಲ ರಹಸ್ಯಗಳು. ಯಾಕಂದ್ರೆ ಅಂತ ದೊಡ್ಡ ಹನುಮನ್ ದೇವರು ಅವರೇ, ಮತ್ತೆ ಭೀಮಾವತಾರದಲ್ಲಿ ಯುದ್ಧಕ್ಕೆ ಹೋದಾಗ ಭೀಮಸೇನ ದೇವರನ್ನ ಗಟ್ಟಿಯಾಗಿ ಕಟ್ಟಿಕೊಳ್ತಾನ ಕೃಷ್ಣ. ಹೇಳ್ತಾನ, ಭೀಮಾ ನಿನ್ನಿಂದ ಯುದ್ಧಪ್ಪ, ನೀನೇ ಇಲ್ಲದ ಕಾರಣ, ನೋಡ್ಕೋ ಅಂತ ಹೇಳ್ತಾನ ಕೃಷ್ಣನಿಗೆ. ಇದು ರಾಜಸೂಯಾಗದಲ್ಲೂ ಕೂಡ ವಿತಿನ್ 2 ಅವರ್ಸ್ ಅಲ್ಲಿ ಹೈಯೆಸ್ಟ್ ಬೆಲ್ತ್ ಕ್ಯಾಪ್ಚರ್ಡ್ ಬೈ ಭೀಮಸೇನ್ ದೇವರು. ಸೊ ಹಾಗಾಗಿ ಭೀಮಸೇನ್ ದೇವರನ್ನೇ ಗಟ್ಟಿಯಾಗಿ ಕೃಷ್ಣ ಆಲಿಂಗನ ಮಾಡಿ ಹೇಳ್ತಾನೆ, ಅಪ್ಪ ಭೀಮಾ ನಿನ್ನಿಂದ ಎಲ್ಲ ಆಗ್ತಾ ಇದೆಪ್ಪ, ನೋಡ್ಕೋ ಅಂತ ಹೇಳ್ತಾನೆ. ಧರ್ಮರಾಜನಾಗಿದ್ದರು ಕೂಡ ಎಲ್ಲರನ್ನು ದಾರಿ ತೋರಿಸಿದ್ ಯಾವ್ದು ಕೇಳಿದ್ರೆ ಆ ಭೀಮಾವತಾರ. ತುಂಬಾ 100,000 ಶ್ಲೋಕದಲ್ಲಿ ಅವ್ರ ಮಹಿಮೆಯನ್ನ ತುಂಬಾ ಕೊಂಡಾಡ್ತಾರೆ ಭೀಮಸೇನ್ ದೇವರನ್ನ. ಮತ್ತೆ ಈಗಂತೂ ಆಚಾರ್ಯ ಮಧ್ವನಾಗಿ ಬಂದಾಗ ಆ ಭೀಮನೇ ಮಧ್ಯೆ ಮಧ್ವನಾಗಿ ಬಂದರು. ಎಲ್ಲರೂ ದೇಹತ್ಯಾಗ ಮಾಡಿ ಬದ್ರಿ ಮೇಲ್ಬದ್ರಿಯಲ್ಲಿ ದೇಹತ್ಯಾಗ ಮಾಡಿ ಮೇಲೆ ಹೋಗಿ ಆಯ್ತು ಎಲ್ಲ ದೇವರು. ಆದ್ರೆ ಭೀಮಸೇನ್ ದೇವರು ಮಾತ್ರ ಗದೆ ಹಿಡ್ಕೊಂಡು ಮೂಲ ರೂಪಕ್ಕೆ ಹೋಗಿ ವಾಯು ರೂಪವನ್ನ ಟಚ್ ಮಾಡಿ ಮತ್ತೆ ಗದ ಜೊತೆಗೆ ಕಳಗ ಸರ್ರಂತ ಬಂದು ಅಮ್ಮನ ಹೊಟ್ಟೆಯಲ್ಲಿ ನುಗ್ಗಿತು. ಹಾಗಾಗಿ ಭೀಮಸೇನ ದೇವರಿಗೆ ವಾಯುದೇವರಿಗೆ ಗರ್ಭವಾಸ ದುಃಖ ಇಲ್ಲ. ಅದರ ಬಗ್ಗೆ ನಾವು ಸೆಕೆಂಡ್ ನೋಡ್ತೇವೆ ನಾವು. ಹಾಗಾಗಿ ನಮಗೆ ಅನುಮ ಭೀಮ ಇರ್ತದೆ. ಕೆಲವು ವಿಗ್ರಹ ನೋಡಿದ್ರೆ ಸೌಗಂಧಿಕೆ ಪುಷ್ಪ ಗದೆ ಇರುತ್ತೆ, ಮುಖ ಹನುಮಂದೆ ಇರುತ್ತೆ. ಹೊರತಾಗಿ ಅವನೇ ಭೀಮನಾಗಿ ಬಂದ, ಅವರೇ ಭೀಮನಾಗಿ ಬಂದ ಕಾರಣಕ್ಕಾಗಿ ಹನುಮನೇ ಭೀಮನೇ ಮಧ್ವಾಚಾರ್ಯರಾಗಿ ಬಂದಿದ್ದಾರೆ. ಅದನ್ನೇ ಅರಿವಹಿಸಿದು ಹೇಳ್ತಾ ಇದೆ. ಹಾಗಾಗಿ ಅವರ ಮಹಿಮೆಯನ್ನ ಅವರ್ಣನೀಯಂ ಹೇಳಲಿಕ್ಕೆ ಆಗಲ್ಲ. ಇದು ನಮಗಲ್ಲ, ನಮಗೆ ನಮಗೆ 1 ವರ್ಷ ದೇವತೆಗಳಿಗೆ 1 ದಿವಸ. ಆ ದೇವತೆಗಳ ಆಯುಷ್ಮಾನದಲ್ಲೂ ಕೂಡ ಹೇಳಲಿಕ್ಕಾಗಲ್ಲ ಅಂತಹದ್ದು ಆಚಾರ್ಯ ಮಧ್ವರ ಒಂದು ಮಹಿಮೆ. ಅದು ಅವರ ಏಜು, ಅವರ ಲೆವೆಲ್, ಬ್ರಹ್ಮದೇವರ ಲೆವೆಲ್ ದೊಡ್ಡದು. ಅವ್ರು ನಮಗಾಗಿ ಭೂಲೋಕಕ್ಕೆ ಇಳಿದು ಬಂದು ನಮ್ಮ ಕೈಯಲ್ಲಿ ಗ್ರಂಥವನ್ನು ಕೊಟ್ಟು ಬೋಧನ ಹೇಳಿ ಹೋಗಿದ್ದಾರೆ. ಹಾಗಾಗಿ ಅವರು ಕಳಗಿಳಿದು ಬಂದರು, ನಾವು ಕಳಗಿಳಿದು ವಾಟ್ಸಪ್ ಪ್ರಚಾರ, ಫೇಸ್ಬುಕ್ ಪ್ರಚಾರ, ಯಾವುದೇ ಈ ಮೀಡಿಯಾ ಪ್ರಚಾರ ಇದ್ದರೂ ಕೂಡ ನೀವು ನಿಮ್ಮ ಇಷ್ಟ ಮಿತ್ರ ಫಸ್ಟ್ ಫ್ಯಾಮಿಲಿ ಅವರ್ ಏರಿಯಾ ಪೀಪಲ್ ನಿಯರ್ ಬೈ ಏರಿಯಾ ಪೀಪಲ್ಗೆ ಕಾಲ್ ಮಾಡಿ ಹೇಳಿ ನಡೀತಾ ಇದೆ ಅಂತೇಳಿ. ಅಷ್ಟು ಪುಣ್ಯ ನಿಮಗೆ ಬರುತ್ತೆ. ಯಾರೋ ಒಬ್ಬ ನಾವು ಇಲ್ಲೇ ಹೇಳ್ತೇವೆ ಅಂತೇಳಿ ಇಲ್ಲಿ ತಿಳ್ಕೊಬೇಡಿ. ನೀವು ಪ್ರತಿಯೊಬ್ಬರು ಪ್ರಚಾರ ಕರೆ ಈ ದೊಡ್ಡ ಅರ್ಧ ಗಂಟೆ ಪ್ರತಿಯೊಬ್ಬರು ಕೂಡ ಫೋನ್ ಮಾಡಿ ತಿಳಿಸಿ
ಈ ಮೀಡಿಯಾ ಮೂಲಕ ತಿಳಿಸಿ, ಎಲ್ಲರನ್ನೂ ಜಸ್ಟ್ ಆನ್ ಮಾಡಿ ಕೂಡ್ಲಿಕ್ಕೆ ಹೇಳಿ, ಬರೀ ಕತೆ ಹೇಳೋದು ನಾವು, ಕೇಳೋದು ನೀವು.